ಗುರು ಇವಾಗ ನಾನಿವಾಗ ನೇಪಾಳದ ಮಹೇಂದ್ರ ನಗರಲ್ಲಿ ಇದ್ದೀನಿ. ಇವಾಗ ಈ ಮಹೇಂದ್ರ ನಗರಿಂದ ಹೈಯೆಸ್ಟ್ ಲಾಂಗ್ ಜರ್ನಿ ಅಂತ ಹೋಗ್ತಾ ಇರೋದು ನಾನು. ಇವಾಗ 750 kilometers ಇರೋದು ಇಲ್ಲಿಂದ ಕಾಠ್ಮಂಡುಗೆ, ರಾಜಧಾನಿ ಎಕ್ಸ್ಪ್ರೆಸ್ ಅಂತೆ. ಇಲ್ಲಿಂದ ಕಾಠ್ಮಂಡು ಕರ್ಕೊಂಡು ಹೋಗ್ತಾ ಇರೋದೇ ಬಸ್, ಇದು ಇದೇ ಬಸ್ ಹೋಗ್ತಾ ಇರೋದು ಕಾಠ್ಮಂಡುಗೆ. ಈ ಬಸ್ ರೇಟ್ ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು, ಅಷ್ಟು ಕಾಸ್ಟ್ಲಿ ಇದೆ ಈ ಬಸ್ ರೇಟ್. ಇದು 3,000 rupees ಇದೆ ಒಬ್ಬರಿಗೆ ಇಲ್ಲಿಂದ ಬಸ್ ರೇಟ್. ಇಲ್ಲಿಂದ ಒಂದು 20 hours ಜರ್ನಿ ಅಂದ್ಕೊಳ್ಳಿ ಇಲ್ಲಿಂದ ಕಾಠ್ಮಂಡುಗೆ. ಇಲ್ಲಿ ಬಸ್ ಟಿಕೆಟ್ ಎಷ್ಟು ಕಾಸ್ಟ್ಲಿ ಐತೆ, ಇನ್ನು ಮಧ್ಯೆ ಅಲ್ಲಿ ಊಟಕ್ಕೆ ಹೋಗ್ತಾರೆ, ಆ ಟಾಪ ಇನ್ನೆಷ್ಟು ಕಾಸ್ಟ್ಲಿ ಇರುತ್ತೆ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಬಜೆಟ್ ಅಲ್ಲಿ ದೇವರು ಅಂತೂ ಊಟಕ್ಕೆ ಹಾಕ್ಬಿಟ್ಟು ಆಗೋರು ಇವಾಗ ನಿಜ. ಇಲ್ಲಿ ನಮ್ಗೆ 3 hours ಗೊತ್ತಿದ್ದು ಬಸ್. ಅಂತೂ ಇವಾಗ ನಿಲ್ಸ್ತಾ ಗುರು ಬಸ್. ಇವಾಗ ಟೈಮು ಎಕ್ಸಾಕ್ಟ್ 9:43 ಆಗಿದೆ. ಯಪ್ಪ ಅದು ಎಲ್ಲಿ ಬೇಗ ಸ್ಪೀಡ್ ಆಗಾರ ಹೋಗ್ತಾನ ಬಸ್, ಏನು ಒಳ್ಳೆ ಜಟ್ಕ ಕಡಿತಾರ ಬರ್ತಾನೆ ಅವನು. ಜೀವನ ಜಿಗುಪ್ಸಾಡಿಸ್ಬಿಡ್ತಪ್ಪ ಈ ಬಸ್ ಹತ್ಬಿಟ್ಟು ನಾನು. ಎಲ್ಲರಿಗೂ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಪೀಸ್ಫುಲ್ ಜಾಯ್ಫುಲ್ ಆಗಿರುತ್ತೆ, ಬಟ್ ನಮ್ದು ಇಂಟರ್ನ್ಯಾಷನಲ್ ಟ್ರಿಪ್ ಜೀವನ ಜಿಗುಪ್ಸಾಡಿಸ್ಬಿಡ್ತಾರೆ. ಎಲ್ಲಿ 24 hours ಬರೀ ಟ್ರಾವೆಲ್ 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 ಆಗ್ಬಿಡೈತೆ. ನಿನ್ನೆ ಅಂದ್ರೆ ಬರೀ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ ನಾನು, ಬಟ್ ನಮ್ ಡೆಸ್ಟಿನೇಷನ್ ಏನು ಅಂತ ಇನ್ನೂ ನಾವು ರೀಚ್ ಆಗಿಲ್ಲ. ಮನೆ ಹೊಟ್ಟೆ ಹಾಕಿ ಹಸಿತಾ ಇದೆ. ಇವಾಗ ಫುಲ್ ಬ್ಯಾಟಿಂಗ್ ಹೊಡೆದ್ಬಿಟ್ಟು ಶಿಸ್ತಾಗಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ 10 o'clock ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನ್. ರೀಚ್ ಆಗಿದ ತಕ್ಷಣ ಹೊಸ ಗುರು. ಇವಾಗ ಪ್ರೆಸೆಂಟ್ ನಾನು ಈಗ ಜುಗೇಡಿ ಅನ್ನೋ ಪ್ಲೇಸ್ ಅಲ್ಲಿ ಇದ್ದೀನಿ. ಯಾವ್ದೋ ಒಂದು ಗೊತ್ತಿದ್ದಿರೋ ಊರು, ಗೊತ್ತಿದ್ದಿರೋ ಭಾಷೆ ಪ್ಲೇಸ್, ಬಟ್ ನೋಡೋಕ್ ಬಂದ್ರೆ ಸರೌಂಡಿಂಗ್ ಎಲ್ಲ ಸಖತ್ತಾಗಿದೆ. ಬ್ಯಾಕ್ಗ್ರೌಂಡ್ ಎಲ್ಲಾನು ಹಿಲ್ ಸ್ಟೇಷನ್ಸ್ ಎಲ್ಲ, ಐ ಥಿಂಕ್ ಈಗ ಇಲ್ಲಿಂದ ಇದು ಫುಲ್ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ಪ್ಲೇಸ್ ಅಂತ ಇನ್ಕ್ರೆಡಿಬಲ್ ಆಗಿದೆಯಪ್ಪ. ಸುತ್ತಮುತ್ತಲೆಲ್ಲ ಬೆಟ್ಟ ನೋಡೋಕೆ ಸ್ವಲ್ಪ ಊಟಿ ತರ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನಿನ್ನೆ ಮಧ್ಯಾಹ್ನ 3 hours ಗೊತ್ತಿತ್ತು, ಇನ್ನು ಟ್ರಾವೆಲಿಂಗ್ ಮಾಡ್ತಾನೆ ಇದೀನಿ ನಾನು. ಬಟ್ ಏನಪ್ಪ ಅಂತ ನರಕ ಅನ್ಸ್ಬಿಡ್ತು ನನ್ಗೆ ಟ್ರಾವೆಲಿಂಗ್ ಮಾಡೋಷ್ಟಲ್ಲಿ. ಅಪ್ಪ ಇನ್ನು 4 hours ಜರ್ನಿ, ಇನ್ನು 4 hours ಜರ್ನಿ ಇದೆ. ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ಇಲ್ಲಿಂದ ಹೋಗೋಣ ಸ್ವಲ್ಪ ಚಿಲ್ಲಪ್ಪ ಆಗಿ, ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ಇವಾಗ ಮತ್ತೆ ಮೂವ್ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿಂದ ಜರ್ನಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಎಷ್ಟು ನಿಮಿಷ ತಗೊಳುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಾನು ಬಸ್ಸಿನ ಕ್ಯಾಬಿನ್ ರೈಡ್ ಹೋಗ್ತಾ ಇದ್ದೀನಿ. ನಮ್ಮ ಬ್ರದರ್ ಅವರೇ ಬಸ್ಸಿನ ಪೈಲಟ್ ಇವರು. ಈಗ ನಮ್ಮ ಮಹೇಂದ್ರ ನಗರಿಂದ ಕಟ್ಮಂಡ್ವರೆಗೂ ಇವರೇ ಸ್ವಲ್ಪ ರಿಸ್ತ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಕಟ್ಮಂಡು ರೀಚ್ ಆಗ್ಬಿಟ್ರೆ ಸಾಕಪ್ಪ, ನಮ್ದು ಒಳ್ಳೆ ಡೆಸ್ಟಿನೇಷನ್ ರೀಚ್ ಆಗ್ಬಿಡುತ್ತೆ. ಏನು ಬೆಟ್ಟ ಮೇಲೆ ಇಲ್ಲಿಂದ ಅಸಲಿ ನೇಪಾಳದ ರೈಡ್ ಅನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದ ರೋಡ್ ನೋಡ್ತಾ ಇದ್ದಾನೆ, ಹಿಮಾಲಯ ತರ ಕಾಣಿಸ್ತಾ ಇದೆ ರೋಡ್ ಅಂತ. ನಿಜ
ಜಾಬ್ ಇನ್ಕ್ರೆಡಿಬಲ್ ಮಾತ್ರ ಈ ರೋಡ್ ಅಂತ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ, ಏನು ವ್ಯೂ ಸಿಗಲ್ಲ ಈ ರೋಡಲ್ಲಿ ಅಂತ. ಇಲ್ಲಿ ನೋಡ್ರಿ ಸಾಲ್ ಸಾಲ್ಗು ಒಂದೊಂದು ಕ್ರಾಸ್ಗಳು ಸ್ವರ್ಗ ತರ ಕಾಣಿಸ್ತಾ ಇದೆ ಈ ರೈಡರ್ಸ್. ಬನ್ನಿ ನಾನು ಒಬ್ಬನೇ ಅಲ್ಲ, ನಿಮ್ಗೂ ತೋರಿಸ್ತೀನಿ ರೆಡಿ ಆಗಿದೆ ಅಂತ, ಈ ವೆದರ್ ಈ ಪರಿಸರ ಹೇಗಿದೆ ಅಂತ ನಿಮ್ಗೂ ತೋರಿಸ್ಕೊಡ್ತೀನಿ ಬನ್ನಿ. ಸದ್ಯಕ್ಕೆ ರೋಡ್ ಬ್ಲಾಕ್ ಮಾಡ್ಕೊಂಡು ಇಲ್ಲಿ ಏನು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಟೆಂಪರೇಚರ್ ಕೋಲ್ಡ್ ಇದೆ ಅಂತಂದ್ರೆ ಯಪ್ಪ, ಫುಲ್ ಎಲ್ಲಿ ತಿರುಗು ನೋಡ್ರಿ, ಫುಲ್ ಬೆಟ್ಟನ ಇಲ್ಲೆಲ್ಲ. ಬನ್ನಿಲ್ಲಿ ಡೀಪ್ ತೋರಿಸ್ತೀನಿ ಹೆಂಗಿದೆ ಅಂತ. ಬ್ಯಾಕ್ ಸೈಡ್ ಎಷ್ಟು ಡೀಪ್ ಇದೆ ಕೆಳಗಡೆ ಆಳ.
ಯಪ್ಪ ಇಲ್ಲಿಂದ ಈ ಸರ್ ಜನಗಳು ಹೆಂಗ್ ವಾಸ ಮಾಡ್ತಾರೋ ಏನೋ ಗೊತ್ತೇ ಇಲ್ಲ ಗುರು. ಯಪ್ಪ ಭಯಂಕರ ಮನೆ ಹಳಿ ಸ್ಟಾರ್ಟ್ ನೋಡ್ತಾ ಇದ್ದಾರೆ ಯಪ್ಪ. ಅಂತಿಂತೂ ಕಠ್ಮಂಡು ರೀಚ್ ಆದ್ವಿ ಕಣಪ್ಪ. ಸತತ 48 ಗಂಟೆ ನಂತರ 48 ಅವರ್ಸ್ ಜರ್ನಿ ಮಾಡಿ ಇವಾಗ ಕಠ್ಮಂಡು ರೀಚ್ ಆದ್ವಿ. ಅದಾದ್ಮೇಲೆ ನಮ್ಗೆ ಇಲ್ಲಿ ಲೋಕಲ್ ಏರಿಯಾ ಏನು ಎಲ್ಲೋಗೋದು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಮ್ ಬ್ರದರ್ ಒಬ್ರು ಸಿಕ್ಕರು. ಬಾಯ್ ಅಪ್ಪ ನಾಮ್ ರೋಸನ್. ಹಲೋ ರೋಸನ್ ಬ್ರದರ್ ಇದಾರ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ವಿ. ಅವರು ಸ್ವಲ್ಪ ನಮ್ಮ ರೀಜನಲ್ ಪ್ರೈಸ್ಗೆನೆ ಇಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಗೂ ಸ್ವಲ್ಪ ಖುಷಿ ಅಲ್ವಾ, ರೀಜನಲ್ ಪ್ರೈಸ್ ಕರ್ಕೊಂಡು ಹೋಗ್ತಾರೆ, ಟೈಮ್ ಕೂಡ ಉಳಿತಾಯ ಆಗುತ್ತೆ, ತುಂಬಾ ಕಡೆ ಎಲ್ಲ ಬೇಗ ಬೇಗನೆ ನೋಡ್ಕೊಂಡು ಹೋಗ್ಬೋದು, ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆಗ್ಬೋದು ಅಂತಂದ್ಬಿಟ್ಟು ಆದ್ರೂ ಆಗ್ಲಿ ಅಂತಂದ್ಬಿಟ್ಟು ನಾವು ಇಷ್ಟೊಂದ ಚಾರ್ಜಸ್ ಇತ್ತು, ಅದನ್ನ ನಾವು ಪ್ಯಾಕೇಜ್ ತಗೊಂಡು 1200 ಆಗ್ತೇವೆ ನಮ್ ಕಡೆ. ಅದೇ ನೇಪಾಳಿ ಚಾರ್ಜಸ್ ಬಂದು 2500 ಆಗುತ್ತೆ. 2500 ರೂಪಾಯಿ ಕೊಟ್ಬಿಟ್ಟು ನಾವೀಗ ಪಶುಪತಿನಾಥ್ ಟೆಂಪಲ್ ಹೋಗ್ತಾ ಇದೀವಿ. ಹಾಗಾಗಿ ಇಷ್ಟೆಲ್ಲ ಆಯ್ತು. ನಿಜ ಏನಪ್ಪ ಅಂತಂದ್ರೆ 48 ಗಂಟೆ ಜರ್ನಿ ಹೆಂಗ್ ಮಾಡಿದ್ವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿಂದ ಲಕ್ನೋಗೆ ಫ್ಲೈಟ್ ಅಲ್ಲಿ ಬಂದು ಲಕ್ನೋ ಇಂದ ಹೆಂಗೆಂಗೂ ಆಯ್ತು ಬಿಡಿ, ಅಲ್ಲಿ ಅದು ಇದು ಟ್ರೈನ್ ಹತ್ಕೊಂಡು ಬಂದು ಆಮೇಲೆ ನೇಪಾಳ ಬಾರ್ಡ್ರಿಗೆ ಬಂದು ಮಹೇಂದ್ರ ನಗರ ಅಂತ ಇದೆ, ಅಲ್ಲಿಂದ ಬಸ್ ಹತ್ಕೊಂಡು ಫಸ್ಟ್ ಟೈಮ್ ನಾನು 750 ಕಿಲೋಮೀಟರ್ ನಾನು ಜರ್ನಿ ಅಂತ ಮಾಡ್ಕೊಂಡ್ ಬಂದಿದ್ದು. ಯಪ್ಪ ಆ ಜರ್ನಿನ 17 hours ಅಂತಂದ್ರು, 20 hours ತಗೊಂಡ್ರು ಇಲ್ಲಿ ಬರಕ್ಕೆ. ಹತ್ತತ್ರ ಒಂದಿನಾನೇ ಅನ್ಕೊಳ್ಳಿ, ಅದು ಒಂದಿನ ಕಂಪ್ಲೀಟ್ ಆಗೋಕೆ 4 hours ಕಮ್ಮಿ, 24 hours ಕಂಪ್ಲೀಟ್ ಆಗೋಕೆ. ಬಟ್ ಏನಪ್ಪ ಅಂತಂದ್ರೆ 11:30 to 11:00 ರೀಚ್ ಮಾಡ್ತೀನಿ ಅಂತಂದ್ರು ಇಲ್ಲಿಗೆ. ಇಲ್ಲಿ ನಾವು ಬಂದಿದ್ದೆ 1 hour ಆಯ್ತು ಇವಾಗ, ಈಗ 1 hour ಈಗ 1:30 ಆಗ್ತಾ ಬರ್ತಾ ಇದೆ ಮಧ್ಯಾಹ್ನ. ಇವಾಗ ಇಲ್ಲಿರೋ ಪ್ಲೇಸ್ ಎಲ್ಲ ನೋಡ್ಕೊಂಡು ಹೆಂಗ್ ಹೋಗೋದು ಹೇಳಿ, ನಾವಿನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ, 2 days ಇಂದ ಹಂಗೆ ಇದೀವಿ ಅಲ್ಲಿ. 2 days ಇಂದ ಹಿಂಗೆ ಇದೀವಿ ನಾವು, ಫ್ರೆಶ್ ಅಪ್ ಕೂಡ ಆಗಿಲ್ಲ. ನಮ್ಮ ರೋಷನ್ ಬ್ರೋ ಕೂಡ ಅವ್ರು ಸ್ವಲ್ಪ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಹಿಂಗ ಹಿಂಗೆಲ್ಲ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇದಾರ ಮೊನ್ನೆ. ನಮ್ಮ ಬ್ರೋ ಅವರು ಸ್ವಲ್ಪ ಇದೆಲ್ಲ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು, ಲೋಕಲ್ ಪ್ಲೇಸ್ ಎಲ್ಲ ಸ್ವಲ್ಪ ನೋಡೋಣ.